ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಕೊರೋನಾ ವೈರಸ್ ಬಂದಿರೋದ್ರಿಂದ ನಾವು ಸತತ 10 ದಿವಸದಿಂದ ಬೆಳಗ್ಗೆ ಮಧ್ಯಾಹ್ನ 1 ಗಂಟೆ ಸಾಯಂಕಾಲ 7 ಗಂಟೆ ಸತತವಾಗಿ 10 ದಿವಸದಿಂದ ನಾವು ಕೊಡ್ತಾನೆ ಇದ್ದೀರಿ. ನಮ್ಮ ಶಾಸಕರಾದಂಥ ಮಾಜಿ ಶಾಸಕರಾದಂಥ ಎಂ ಟಿ ವಿ ನಾಗರಾಜ್ ಅಣ್ಣವ್ರ ನೇತೃತ್ವವಾಗಿ ಅವ್ರ ಸಹಕಾರದಿಂದ ಅವ್ರ ಮಾರ್ಗದರ್ಶನದಿಂದ ನಾವು ಅವತ್ತಿನಿಂದ ಅವರೇ ನಮ್ಗೆ ಮಾರ್ಗದರ್ಶನ ಕೊಟ್ಟಿರು. ಮಾಡ್ರಿ ಎಲ್ಲ ಬಡ ಜನರು ಹಂಚಿರಿ, ಹೊರದೇಶಗಳಿಂದ ಬಂದವರೇ ಕೆಲಸ ಇಲ್ಲ ಕೂಲಿ ಇಲ್ಲ ಅಂಥ ಮನೆಗಳು ನೋಡಿ ಗುರ್ಸಿ ನೀವು ಕೊಡ್ರಿ ಅಂತ ನಮ್ಗೆ ಎಂ ಟಿ ವಿ ನಾಗರಾಜ್ ಅಣ್ಣವ್ರ ಮಾರ್ಗದರ್ಶನದಿಂದ ನಾವು ಮಾಡ್ತಾ ಇದ್ದೀರಿ. ನಾನು ಟಿ ಡಿ ಬಿ ನಾರಾಯಣಪ್ಪ ಅಂತ ನಡವತ್ತಿ ಹೊಸಕೋಟೆ ತಾಲೂಕು. ಈ ಕೊರೋನಾ ಕಾರ್ಯಕ್ರಮ ಇಡೀ ಊರಿನೊಳಗೇನೆ ಬಂದಿರತಕ್ಕಂಥ ದೊಡ್ಡ ಒಂದು ರೋಗ ಇದು. ಇಂಥನಿಗೆ ಯಾರು ನೋಡಿಲ್ಲ, ಮುಂದೆ ನೋಡ್ತಾರೋ ಗೊತ್ತಿಲ್ಲ. ಆದರೆ ನಮ್ಮ ತಾಲೂಕಿನೊಳಗೆ ಇಡೀ ಕರ್ನಾಟಕ ಬಂದಿದೆ. ನಮ್ಮ ತಾಲೂಕಿನೊಳಗೆ ಹೊರಗಡೆ ದೇಶದಿಂದ ಹೊರಗಡೆ ಪ್ರಾಂತ್ಯದಿಂದ ಹೊರ ರಾಜ್ಯಗಳಿಂದ ಅನೇಕ ಬಿಲ್ಡಿಂಗ್ ಕಟ್ಟಡ ಮತ್ತೊಂದು ಇನ್ನೂ ಒಂದು ಮತ್ತು ರೈತರ ಕಾರ್ಯಕ್ರಮಗಳಿಗೆ ಸಾವಿರಾರು ಜನ ಬಂದು ಕೂಲಿ ಕೆಲಸ ಮಾಡ್ತಾವ್ರೆ. ಗೊತ್ತಾಯ್ತಾ? ಇದನ್ನೆಲ್ಲ ತಿಳ್ಕೊಂಡಾಗ ನಾವು ಒಂದು ಟೀಮ್ ಮಾಡಿದ್ವಿ ನಡವತ್ತಿಯೊಳಗೆ. ಎಂ ಟಿ ಬಿ ನಾಗರಾಜ್ ಅವರ ಕಂಪನಿ ಏನಿದೆಯೋ ಅವ್ರ ಶಿಷ್ಯರೇ ನಾವೆಲ್ಲನೂ. ನಾನು ಎಕ್ಸ್ ಪ್ರೆಸಿಡೆಂಟು, ಟಿ ಡಿ ಬಿ ಮೆಂಬರು, ಟ್ರಿಬ್ಯುನಲ್ ಮೆಂಬರು, ಆಯ್ತಾ, ಸ್ಟೇಟ್ ಲೆವೆಲ್ ಬಿ ಎಸ್ ಎಸ್ ಭಾರತ್ ಸೇಸ್ ಸಮಾಜದೊಳಗೆ ಸ್ಟೇಟ್ ಆರ್ಗನೈಸರು ಮತ್ತು ಸ್ಪೀಕರ್ ಅಧ್ಯಕ್ಷರೊಳಗೆ ಅದರಾಗೂ ಸಮಸ್ಯೆ ಒಳಗೆ ಮಾಡ್ತಾ ಇದ್ದೀನಿ. ನಾವೆಲ್ಲ ಸೇರ್ಕೊಂಡು ಒಂದು ಟೀಮು ನಡವತ್ತಿಯವರು, ನಾಣಪ್ಪ ಅಂತ, ಸಂಪಂಗಿ, ಶ್ರೀನಿವಾಸ್, ಮಂಜು, ಟಿ ಡಿ ಪಿ ಮಂಜು ಅಂತ, ಗಿರೀಶ್, ನಂದೀಶ್, ನೆಹರು, ಅಪ್ಪಿ ಅಂತ, ಈ ಮುಂತಾದವರು ಸೇರಿ ಇನ್ನೂ ಕೆಲವು ಊರಿನ ಸಹಕಾರದಿಂದ ನಾವೇ ಸ್ವಂತ ದುಡ್ಡು ಹಾಕ್ಕೊಂಡು ಒಂದು 10 ಜನ ತೀರ್ಮಾನ ಮಾಡಿ ಆಮೇಲೆ ಇದನ್ನೆಲ್ಲ ನೋಡಿ ಎಂ ಟಿ ಬಿ ಅವ್ರು ಕರೆದು ಒಯ್ಯತ್ತೆ, ನಾನು ಕೊಡ್ತೀನಿ ಒಯ್ಯತ್ತೆ ಮಾಡಿ ಅಂತ ಈಗ ಅವರು ಸಹಾಯ ಮಾಡ್ತಾರೆ. ಮುಂದೇನು ಅವರು ಒಂದು ಸ್ಕೀಮ್, ದೊಡ್ಡ ಸ್ಕೀಮು ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ.